ನಾವೀನ್ಯತೆ ಮತ್ತು ಸಂಶೋಧನೆಗಳ ಮೂಲಕ ಹೊಸತನ್ನು ಸೃಷ್ಟಿಸುವುದು ಭಾರತೀಯ ಪರಂಪರೆಯ ಮಹತ್ವದ ಅಂಶವಾಗಿದೆ ಎಂದು ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ ಟೆಕ್ಸ್ಟೈಲ್ ಗ್ರ್ಯಾಂಡ್ ಚಾಲೆಂಜ್ ಪುರಸ್ಕಾರದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲೂ ಜವಳಿ ವಲಯದಲ್ಲಿ ಹಲವು ನಾವೀನ್ಯ ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ ಎಂದರು. ಸೆಣಬಿನಲ್ಲಿ ಬಟ್ಟೆ ತಯಾರಿಸುವುದು ಸೇರಿದಂತೆ ಹಲವು ಹೊಸ ಸಂಶೋಧನೆಗಳನ್ನು ನಡೆಸಿದ ಪ್ರಶಸ್ತಿ ವಿಜೇತರನ್ನು ಶ್ಲಾಘಿಸಿದ ಸಚಿವರು, ಈ ಹೊಸ ಆವಿಷ್ಕಾರಗಳು ಪರಿಸರ ಸ್ನೇಹಿಯಾಗಿರುವುದರ ಜತೆಗೆ ಉತ್ಪಾದನಾ ವೆಚ್ಚವೂ ಕಡಿಮೆಯಾಗಿದೆ. ಸೆಣಬು ವಲಯದಲ್ಲಿ ಯಂತ್ರೋಪಕರಣಗಳ ಬಳಕೆ ಮುಖ್ಯ ಸವಾಲಾಗಿದ್ದು, ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಎಲ್ಲ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು. That very soon the Jute Commissioner's Office announces a grand machine challenge for the textile industry. Again, my best wishes to everybody who participated. Heartiest congratulations to the winners and my compliments to the Jute team in the Ministry and in the Commissioner's Office.